ನೆಕ್ಸ್ಟ್ ರಾಜಾಜಿನಗರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ತೊಂಬತ್ನಾಲ್ಕ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಮಧ್ಯ ನಾಯನಾರಾಯಣ ಬಾಬು ಸೋತಿದ್ರು ಸುರೇಶ್ ಕುಮಾರ್ ಮುಂದೆ ಅವ್ರ ಟಿಕೆಟ್ ಕೊಡ್ತಾರ ಸದ್ಯಕ್ಕೆ ಅವ್ರಿಗೆ ಒಂದು ಚೇಂಜ್ ಆಗಬಹುದು ಅಂತ ಸುರೇಶ್ ಕುಮಾರ್ ಅವ್ರ ಮಂತ್ರಿ ಪದವಿ ಕಳೆದ್ಕೊಂಡ್ ಮೇಲೆ ಮಂತ್ರಿಗೆ ವಾಪಸ್ ಅವ್ರಿಗೆ ಕೊಡ್ಲಿಲ್ಲ ಅದಾದ್ಮೇಲೆ ಸಿಎಂ ಚೇಂಜ್ ಆದ್ಮೇಲೆ ಅಲ್ಲಿಂದ ವಾಕಿಂಗ್ ಇಂದ ಹಿಡಿದು ಸಂಜೆ ವಾಕಿಂಗ್ ಇಂದ ಬೆಳಗ್ಗೆ ವಾಕಿಂಗ್ ಇಂದ ಹಿಡಿದು ಎಲ್ ನೋಡ್ರು ಇರೋ ಬರೋ ಮನೆಗಳಿಗೇಲ್ಲ ನುಗ್ಗಿ ಪ್ರಚಾರ ಮಾಡ್ತಿದಾರೆ ಮೊದಲು ಮಾಡ್ತಿದ್ರು ಕಡಿಮೆ ಇದೀಗ ಮಾಡ್ತಾ ಇದ್ದಾರೆ ಬಟ್ ಸುರೇಶ್ ಕುಮಾರ್ ಬಿಟ್ರಿ ಇನ್ಯಾರಿಗೆ ಅಂತ ಸುಮ್ಮನೆ ಯಾರು ಯಾರ್ಗೂ ಹೆಸರು ಹಾಕ್ಬಿಟ್ಟು ನಾವು ಅವರಿಗೆ ಆಸೆ ಹುಟ್ಸೋದು ಬೇಡ ಅದಕ್ಕೆ ನಾವು ಯಾರ್ಗೂ ಪಾರ್ಟಿ ಯಾರಿಗೂ ಕೊಡ್ತಾರಿದಾಗ ಇದಾಗ್ಲೇ ಏನೋ ಅಂತೆ ಅಂದ ಚರ್ಚೆ ಆಗ್ತಿತ್ತು ಟಿಕೆಟ್ ಅಂತ ತಕ್ಷಣ ಸುರೇಶ್ ಕುಮಾರ್ ಏನ್ ಬಂದಾಯ್ ಏನು ಹೋಗಲ್ಲ ಹೋಗಲ್ಲ ಪಕ್ಷ ನಿಷ್ಟ್ರಾಗಿದ್ದಾರೆ ಪಕ್ಷ ನಿಷ್ಠ ಅವರು ಸಾಕಿ ಇಷ್ಟ ವರ್ಷ ಅವ್ರಿಗೆ ಪಕ್ಷ ಎಲ್ಲವೂ ಕೊಟ್ಟಿದೆ ಪಕ್ಷ ಎಲ್ಲವೂ ಕೊಟ್ಟಿದೆ ಪಕ್ಷ ತಾಯಿ ಇದ್ದಂಗೆ ಪಕ್ಷ ಬಿಟ್ಟೆನ ಹೋಗಲ್ಲ ಅವರು ಬಟ್ ಪಾರ್ಟಿ ನಾನು ಡಿಸಿಷನ್ ತಗೋಬಹುದು ಗೊತ್ತಿಲ್ಲ ಅದು ಅಂಡ್ ಕಾಂಗ್ರೆಸ್ ಇಂದ ರಘುವೀರ್ ಗೌಡ ಮತ್ತೆ ಮಾಜಿ ಮೇಯರ್ ಪದ್ಮಾವತಿ ಪದ್ಮಾವತಿ ಎರಡು ಸರ್ ಸೋತಿದ್ದಾರೆ ರಘುವೀರ್ ಗೌಡ ಈ ಹಳೆ ಮೈಸೂರು ಭಾಗದ ಈ ಚಲರಾಯಸ್ವಾಮಿ ಮಾಗಡಿ ಬಾಲಕೃಷ್ಣ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಹಂಗೆಲ್ಲ ಒಕ್ಕಲಿಗ ನಾಯಕರ ಆಪ್ತ ಬಳಗ ಆಪ್ತ ಬಳಗ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವರು ನನಗೂ ಒಂದು ಅವಕಾಶ ಆಗಲಿ ಅಂತ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಇವರ ವೈಫ್ ಶ್ರೀಮತಿಯವರು ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅಲ್ಲಿ ಬಸವೇಶ್ವರ ನಗರ ಈ ಭಾಗಕ್ಕೆಲ್ಲ ಸೇರಿದಂಗೆ ಉತ್ತರ ಕರ್ನಾಟಕ ಭಾಗ ಲಿಂಗಾಯತ ಲಿಂಗಾಯತ್ ಕಮ್ಯುನಿಟಿ ಅಂಡ್ ಒಕ್ಕಲಿಗ ಸಮುದಾಯದ ಒಟ್ಟು ಕೂಡ ಇದೆ ನಿಮ್ಗೆ ಗೊತ್ತಿರ್ಲಿ ಕೆ ಜೆ ಪಿ ಇಲ್ಲಿ ಬಂದಿದ್ದ ಅದೇ ಕಾರಣಕ್ಕೆ ನಾನು ಒಕ್ಕಲಿಗ ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವಳು ಕೆಜೆಪಿ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರು ಓಟ್ ಹಾಕಿ ವರ್ಕ್ಔಟ್ ಬಂದ್ರು ಆಗ್ಲಿಲ್ಲ ಬಟ್ ಇಲ್ಲಿ ರಘುವೀರ್ ಗೌಡ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾವ್ರೆ ಬಟ್ ಟಿಕೆಟ್ ಯಾರು ಕೊಡ್ತಾರ ನೋಡ್ಬೇಕು ನೋಡ್ಬೇಕು ಬಿಜೆಪಿ ಟಿಕೆಟ್ ಸುರೇಶ್ಕುಮಾರ್ ಕಾಂಗ್ರೆಸ್ ರಘುವೀರ್ ಗೌಡ ಪದ್ಮಾವತಿ ಜೆಡಿಎಸ್ ಗಂಗಾಧರ್ ಮೂರ್ತಿ ಅನೌನ್ಸ್ ಆಗಿದೆ ಆಗಿದೆ ಎ ಇಂದ ನಾಗಣ್ಣವರು ಅಂತ ಇದೆ ಈ ಕ್ಷೇತ್ರ ಮೇಲ್ನೋಟಕ್ಕೆ ಬಿಜೆಪಿಗೆ ಮುನ್ನಡೆಯನ್ನು ಸದ್ಯಕ್ಕೆ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ರಾಜಿನಗರದಲ್ಲಿ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ